ಇವತ್ತು ಪತ್ರಿಕಾ ಮಾಧ್ಯಮದವ್ರನ್ನ ನಾವಿಲ್ಲ ಕರೆದ ಉದ್ದೇಶ ಏನಂತಂದ್ರೆ, ನಾವು ಬುಧವಾರ 19ನೇ ತಾರೀಕು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಒಂದು ಮೀಟಿಂಗ್ ಕರೆದಿವಿ. ನಾವು ಹೆಂಗೆ ನಾಮಿನೇಷನ್ ಮಾಡಬೇಕು ಅಂತೇಳಿ ಅಂದರೆ, ನಾವು ಕಾರ್ಯಕರ್ತರೇ ನಮಗೆ ಒಂದು ಡೇಟ್ ಕೊಡಲಿ ಅಂತ ಅನ್ನೋದು ಒಂದು ಉದ್ದೇಶ. ನಮ್ಮ ಡೇಟ್ ತೊಗೊಂಡು ನಾವು ಕಾರ್ಯಕರ್ತರಿಗೆ ಹೇಳಬಾರ್ದು. ಕಾರ್ಯಕರ್ತರು ಏನು ಒಂದು ದಿನಾಂಕನ ನಿಗದಿ ಮಾಡಿಕೊಡ್ತಾರೋ ಆ ಡೇಟಿಗೆ ನಾವಿಂದ ನಾಮಿನೇಷನ್ ಮಾಡ್ಬೇಕಂತೇಳಿ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ವಿ. ಕಾರಣ ಇಷ್ಟೇ, ಯಾಕಂದ್ರೆ ಕಾರ್ಯಕರ್ತರ ಏನು ಮನಸ್ಸಿನಲ್ಲಿ ಇರ್ತದೆ ವಿಚಾರ, ಆ ವಿಚಾರದಂತೆ ನಾವು ಹೋಗ್ಬೇಕಾಗ. ಅದಕ್ಕಾಗಿ ಇಂದು ಎಲ್ಲರೂ ಒಂದು ಚರ್ಚೆ ಮಾಡಿ 19ನೇ ತಾರೀಕು ಬುಧವಾರ ನಾವು ನಾಮಿನೇಷನ್ ಮಾಡ್ಬೇಕಂತ ಅಂದು ಇವತ್ತು ತಾಲೂಕಿನ ಎಲ್ಲ ನಮ್ಮ ಊರಿನಿಂದ ಬಂದಂಥ ಗ್ರಾಮದ ಎಲ್ಲ ಹಿರಿಯರನ್ನ ಮತ್ತು ಯುವಕರ ಒಂದು ಏನು ಬುಧವಾರ ನಾಮಿನೇಷನ್ ಮಾಡಂತಿದ್ರು, ಆ ಕಾರಣಕ್ಕಾಗಿ ನಾವು ಬುಧವಾರ ದಿನ ನಾಮಿನೇಷನನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ಮೊನ್ನೆನೂ ಸಹಿತ ಬ್ಯಾಡ್ಮಿಂಟನ್ ಹಾಲ್ದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು, ನಮ್ಮ ಬೊಳಗೌಡ್ರ ಅಧ್ಯಕ್ಷತೆಯಲ್ಲಿ, ನಮ್ಮ ಸಾವಳಿಗೆ ಸಾವುಕಾರ ಇರ್ಬೋದು, ನಿಗದಿಯವರು ಇರ್ಬೋದು, ನಮ್ಮ ಕತ್ತಿಯ ಸಾವುಕಾರ ಇರ್ಬೋದು, ನಮ್ಮ ತಾಲೂಕು ಅಧ್ಯಕ್ಷರಾಗತಕ್ಕಂಥ ಸತ್ಯನಗೌಡ ಪಾಟೀಲ್ ಇರ್ಬೋದು, ಎಲ್ಲರೂ ಕೂಡ ಒಂದು ಪಂಚಮಸಾಲಿ ಮೀಟಿಂಗನ್ನು ಕರೆದಿದ್ದರು. ಕರೆದಾಗ ಅವತ್ತು ಸಹಿತ ತೀರ್ಮಾನವನ್ನು ನಮ್ಮಲ್ಲಿ ಮಾಡಿದರು. ಯಾಕಂದ್ರೆ ನಮ್ಮಲ್ಲಿ ಈ ಸರಿ JDS ಪಕ್ಷದಿಂದ ನಾನು ಒಬ್ಬನೇ ಅಭ್ಯರ್ಥಿ ಪಂಚಮಸಾಲಿ ಇರುವುದರಿಂದ, ನೀವು ಎಲ್ಲ ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ ಐತಿ, ಆ ಸಮಾಜ ಇದೊಂದು ಸರಿ ನಾವು ಶಂಕರ್ ಮಾಡಲಿಗೆಗೆ ನಾವು ಸಪೋರ್ಟ್ ಮಾಡಬೇಕಂಥೇಳಿ ಸಮಾಜದವರು ತೀರ್ಮಾನ ತೊಗೊಂಡಿದ್ದಾರೆ. ಮತ್ತು ನಾನು ಯಾವುದೇ ಮೀಟಿಂಗ್ಗನ್ನು ಹೋಗಿಲ್ಲ, ನಿಮಗಾದ್ರೂ ಗೊತ್ತಿದ್ದಂಥ ವಿಚಾರ. ಯಾಕಂದ್ರೆ ನಾನು ಒಂದು ಪಕ್ಷದ ಅಭ್ಯರ್ಥಿ ಆದಾಗ ಒಂದು ಸಮಾಜದಿಂದ ನಾನು ಒಂದು ಜಾತಿ ಹೇಳಿ ನಾನು ಓಟ್ ಕೇಳೋದು ಮಹಾ ತಪ್ಪು, ಮತ್ತು ಅದನ್ನು ಕೇಳಲಿಕ್ಕೂ ಆಗಂಗಿಲ್ಲ. ಇಡೀಯಿಂದ ಎಲ್ಲ ಸಮಾಜಗಳು ಇಂದು ನಮ್ಮ ಕೂಡ ಬಣಜಿಗೆ ಸಮಾಜ ಇದ್ದಂಥವ್ರೂ ಸಹಿತಿಂದ ನಮ್ಮಲ್ಲಿ ಸಂಬರಿಗೆ ಬುಡ್ರಕಟ್ಟೆಯಾಗ ನಮ್ಮಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಧ್ಯಕ್ಷರಿದ್ದಾರೆ. ಆಮೇಲೆ